ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಗಳ ಸಾಮಾನ್ಯ ಸಭೆ ಜರುಗಿತು. ಕಲಬುರಗಿ ಮಹಾನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಗಳ ಸಭೆಯ ನಿರ್ಣಯಗಳ ಎಲ್ಲಾ ವಿವರಗಳನ್ನು ಸಾಮಾನ್ಯ ಸಭೆಯಲ್ಲಿ ನೀಡುವಂತೆ ಇಂದು ಇಂದಿರಾ ಸ್ಮಾರಕ ಭವನದಲ್ಲಿ ನಡೆದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯ ಭೀಮರೆಡ್ಡಿ ಪಾಟೀಲ್ ಕುರುಕುಂದ ಕೋರಿದ್ದಾರೆ. ಕಳೆದ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕರ ಹಣಕಾಸು ಹಾಗೂ ಮೇಲ್ಮನವಿ ಸ್ಥಾಯಿ ಸಮಿತಿ, ಆರೋಗ್ಯ ಶಿಕ್ಷಣ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ನಗರ ಯೋಜನಾ ಸ್ಥಾಯಿ ಸಮಿತಿ, ಲೆಕ್ಕ ಸ್ಥಾಯಿ ಸಮಿತಿಯ ಸಭೆಗಳು ನಡೆದ ಬಗ್ಗೆ ಬರೀ ಒಂದು ಸಾಲಿನ ವಿವರ ಸಭೆಗೆ ನೀಡುವ ಬದಲು ಸಭೆಯ ವಿವರ ನೀಡುವಂತೆ ಕೋರಿದರು. 140 ಮೇ ಸೆಕೆಂಡ್ ಪ್ರಸ್ತುತ ಇರುವ ವಲಯ ಕಚೇರಿ ಮೂರು ಕಟ್ಟಡ ನೆಲಸಮಗೊಳಿಸಿ ಕಮರ್ಷಿಯಲ್ ಸಭೆಯ ಆರಂಭಕ್ಕೂ ಮುಂಚೆ ನಗರದಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಅವುಗಳ ಸ್ಥಳಾಂತರಕ್ಕೆ ಸದಸ್ಯರಿಂದ ಬೇಡಿಕೆ ಕೇಳಿಬಂದಿತು. ಇದಕ್ಕೆ ಉತ್ತರ ನೀಡಿದ ಆಯುಕ್ತ ಪಿ ಸುನಿಲ್ ಕುಮಾರ್ ಅವರು ಹಂದಿಗಳ ಸ್ಥಳಾಂತರಕ್ಕೆ 15 ಸಲ ಪ್ರಯತ್ನ ನಡೆದಿದೆ, ಸೂಕ್ತ ಜಾಗ ಸಿಕ್ಕರೆ ಅಲ್ಲಿಗೆ ಹಂದಿಗಳ ಸ್ಥಳಾಂತರ ಮಾಡುವ ಬಗ್ಗೆ ವಿವರಿಸಿದರು. यहाँ पर्टिकुलर कॉर्पोरेशन करेंगे बोल के उनके
प्रबंधन को भी मैसेज करते हैं, आपको प्रबंधन करके तमाम कार्यक्रम संघर्ष करके आप बोलने का अवसर मिलकर जाके एक प्रपोजल देंगे और कार्यक्रम के हस्तक के लिए भी कोशिश करेंगे। वहाँ पे जो सब्जेक्ट है पर्टिकुलरली कमर्शियल जोन इंक्लूडिंग जोनल ऑफिस एंड एंटरटेनमेंट फैसिलिटेशन, जो एंटरटेनमेंट जोन है आपके मेडिकल सेंटर के लिए आपके थिएटर बनेगी क्या, थिएटर वगैरह नहीं, पर्टिकुलरली किड्स चिल्ड्रंस के लिए वहाँ पे एंटरटेनमेंट जोन कैसे बनाया गया। आपके आम सहमति से बात साथ ही साथ ये डिसीजन देने से पहले नेक्स्ट जनरल बॉडी मीटिंग में हम जो डिसीजन दे रहे हैं उसके डीपीआर अलॉन्ग विद एस्टीमेट यहाँ पे प्रोड्यूस किया जाएगा। उस दौरान में रूलिंग एंड अपोजिशन जो तमाम कार्यक्रम विजिट करना चाह रहे हैं साथ में पड़ता विजिट करके आए। ಕಳೆದ ತಿಂಗಳು ಕಲಬುರಗಿಯಲ್ಲಿ ನಡೆದಿದ್ದ ಮರಾಠ ಕ್ರಾಂತಿ ಬೃಹತ್ ಮೂಕ ಮೋರ್ಚಾದ ರೂವಾರಿಗಳಿಗಾಗಿ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮರಾಠ ಕ್ರಾಂತಿ ಮೂಕ ಮೋರ್ಚಾ ಕಲಬುರಗಿ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಲಾಯಿತು. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಬೇಕು. ಕೆಪಿಎಂಸಿ ಸದಸ್ಯರು ಮತ್ತು ನಾಗ ಬಾಂಧವರು ಈ ಹಣವನ್ನು ಸಂಗ್ರಹ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಪೈಸೆ ಪೈಸೆ ಲೆಕ್ಕನೂ ಕೂಡ ಇಟ್ಟಿದ್ದಾರೆ. ಅದರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕ ಎಲ್ಲಾ ಸದಸ್ಯರು ಈಗ ಇದನ್ನು ಕೊಡಲಾಗ್ತದೆ. ಶ್ರೀ ಲಕ್ಷ್ಮಣ್ ಜಾಧವ್ ಶಹಬಾದ್, ಇವತ್ತಿನ ಕಾರ್ಯಕ್ರಮ ಈ ಮೂಕ್ ಮೋರ್ಚಾದ ಒಂದು ಸಂಘಟನಾ ಕಾರ್ಯಕ್ರಮ, ಅದರ ರೂವಾರಿಗಳ ಸನ್ಮಾನ ಇವತ್ತು. ಈ ಸನ್ಮಾನದ ಪ್ರಯುಕ್ತ ನಾವು ಏನು ನಮ್ಮ ಬೇಡಿಕೆ, ನಮ್ಮ ಮರಾಠ ಜನಾಂಗದ ಬೇಡಿಕೆ ಏನಿದೆ, 3B-2A ಆಗಬೇಕು ಮತ್ತು ಜನಾಂಗದ ಮಣ್ಣು ಅಭಿವೃದ್ಧಿ ನಿಗಮ ಮಾಡಬೇಕು ಮತ್ತು ನಮ್ಮ ಜನಾಂಗದ ಪ್ರತಿನಿಧಿಗಳಿಗೆ ಮಂಡಳಿಗಳಿಗೆ ನೇಮಿಸಬೇಕು ಅನ್ನೋ ಒಂದು ಭಾವನೆ ನಮ್ಮ ಸರ್ಕಾರ ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೂಕ್ ಮೋರ್ಚಾ ನಾವು ಒಪ್ಕೊಂಡಿದ್ದೀವಿ. ಇದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಮರಾಠ ಜನಾಂಗದ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ ಅನ್ನೋ ಉದ್ದೇಶ, ಈ ಎಲ್ಲ ಬೇಡಿಕೆಗಳು ಈಡೇರಬೇಕು ಅಂತ ಉದ್ದೇಶದಿಂದ ನಾವು ಈ ಮೂಕ ಮೋರ್ಚೆಗಳನ್ನು ಪುಸ್ತಕ ಏನು ಈ ಮೂಕ ಮೋರ್ಚಾದಲ್ಲಿ ಆದಂಥ ಖರ್ಚು ವೆಚ್ಚಗಳ ಲೆಕ್ಕಪತ್ರಗಳ ಒಂದು ಕಂಪ್ಲೀಟ್ ಡೀಟೇಲ್ ಅದರಲ್ಲಿ ನೋಂದಾಯಿಸಿದರೆ ಅದು ನಮ್ಮ ಜನಗಳಿಗೆ ಗೊತ್ತಾಗಲಿ, ಏನು ಮಾಡಿದ್ದೀವಿ, ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ದುಡ್ಡು ಬಂದಿದೆ ಅನ್ನೋ ಒಂದು ಭಾವನೆಗಳು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಆ ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ದಾರೆ. ಎಲ್ಲರನ್ನ ನಾವು ಸನ್ಮಾನ ಮಾಡಿ ತಗೊಳ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಪದಾಧಿಕಾರಿಗಳನ್ನು ಕರೆಸಿ ಎಲ್ಲ ರೀತಿಯಿಂದ ನಮಗೆ ಸಹಕಾರ ಮಾಡಿದಂಥ ಎಲ್ಲರನ್ನ ಇವತ್ತು ನೆನೆಸಿ ಮುಂದೆಯೂ ಕೂಡ ನಮ್ಮ ಸಮಾಜದವರು ನಮ್ಮ ಕರೆಗೆ ಒಗ್ಗಟ್ಟು ಇಂತಹ ಕಾರ್ಯಕ್ರಮದಲ್ಲಿ ಪಾಲರಾಗಬೇಕು, ತನುಮನ ಧನದಿಂದ ಸಹಾಯ ಮಾಡಬೇಕು ಅನ್ನತಕ್ಕಂತಹ ಒಂದು ಮನವಿಯ ಕಳಕಳಿಯನ್ನು ನಾವು ಮಾಡುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಲೆಕ್ಕವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಈ ಪುಸ್ತಕದ ಮುಖಾಂತರ ಪ್ರತಿಯೊಬ್ಬರಿಗೂ ಒಂದು ಪೈಸೆ ಕೂಡ ನಾವು ಲೆಕ್ಕ ಕೊಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಾವು ಮುಂದೆಯೂ ಕೂಡ ಸಮಾಜದಿಂದ ಇಂಥ ಬೃಹತ್ವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳತಕ್ಕಂಥ ಯೋಜನೆ ಇದೆ. ಅದಕ್ಕೆ ಜನರು ಸಹಕಾರ ಕೊಡಲಿ ಅನ್ನತಕ್ಕಂಥ ಒಂದು ಮನೋಭಾವನೆ, ಅದರಲ್ಲಿ ಅವರು ಕೊಟ್ಟಂತಹ ದುಡ್ಡು ಏನು ಕೊಟ್ಟಿದ್ದಾರೆ ಅದು ನ್ಯಾಯಯುತವಾಗಿ ಇದು ಸಮಾಜಕ್ಕೆ, ಸಮಾಜದ ಕಲ್ಯಾಣಕ್ಕಾಗಿ, ಸಮಾಜದ ಏಳಿಗೆಗಾಗಿ ಉಪಯೋಗ ಆಗಿದೆ ಅನ್ನತಕ್ಕಂಥ ರೀತಿಯಲ್ಲಿ ಅವರಿಗೆ ಅನಿಸಬೇಕು ಅನ್ನಿಸ್ತಕ್ಕಂಥ ಒಂದು ಅನಿಸಿಕೆ ಆಗಬೇಕು ಅನ್ನತಕ್ಕಂಥ ವಿಚಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೆಕೆಎಂಪಿ ಸ್ಟೇಟ್ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿರುವ ರಾಣೋಜಿ ಸಾಠೆ, ಕೆಕೆಎಂಪಿ ಸ್ಟೇಟ್ ಪ್ರೆಸಿಡೆಂಟ್ ಸುರೇಶ್ ಸಾಠೆ, ವೈಸ್ ಪ್ರೆಸಿಡೆಂಟ್ ಸೂರ್ಯಕಾಂತ್ ಕದಂ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ರಾಮಚಂದ್ರ ಜಗದಾಳೆ, ಡಾಕ್ಟರ್ ದಿನಕರ್ ಮೋರೆ, ಕೆಕೆಎಂಪಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರಾಜು ಕಾಕಡೆ, ಹನುಮಂತರಾವ್ ಪುನಾಲೆ, ಎಸ್ಆರ್ ಶಿಂಧೆ, ದೇವಾನಂದ್ ಬಿರಾದಾರ್, ರಮೇಶ್ ಚಿಚ್ಕೋಟೆ, ಶಂಕರ್ ಚೌಹಾಣ್, ಮಹಾದೇವ್ ಮಾನೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಜಗದ್ಗುರುಗಳವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು.
ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರುಗಳ ಜನ್ಮದಿನದ ಅಂಗವಾಗಿ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ 60ನೇ ವರ್ಷದ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತವಾಗಿ ರಕ್ತದಾನ ಶಿಬಿರವನ್ನು ಇಡೀ 28 ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಕೊಡುವಂಥದ್ದು. ನಾಳೆ ನಡೆಯುವಂಥ 7ನೇ ತಾರೀಕು ಜಗದ್ಗುರು ಮಹಾಸನ್ನಿಧಿಯವರ ಜನ್ಮದಿನೋತ್ಸವ, ಅದರ ನಿಮಿತ್ತವಾಗಿ ಪೂರ್ವ ಮುಂಚಿತವಾಗಿ ಒಂದು ದಿವಸ ಈ ಕಲಬುರಗಿ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರವನ್ನು ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಕಲಬುರಗಿ ಮಹಾನಗರದ ಕನ್ನಡ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಕಲಬುರಗಿ ಜಿಲ್ಲೆಯ ಸಮಸ್ತ ಶಿವಾಚಾರ್ಯರು ಈ ನಾಡಿನ ಸಮಸ್ತ ಭಕ್ತರೊಂದವರು ಸೇರಿಕೊಂಡು ಅವರ ಜನ್ಮದಿನೋತ್ಸವದ ನಿಮಿತ್ತವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ದಾನ ರಕ್ತದಾನ. ಒಂದು ಹನಿ ರಕ್ತ ಒಂದು ಪ್ರಾಣವನ್ನು ಉಳಿಸುವಂಥ ಶಕ್ತಿ ಆ ರಕ್ತದಾನದಲ್ಲಿದೆ. ಅಂಥ ರಕ್ತದಾನವನ್ನು ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ರಕ್ತವನ್ನು ಕೊಟ್ಟು ಜೀವ ಉಳಿಸುವಂಥ ಕೆಲಸ ರಕ್ತ ಮಾಡ್ತಾ ಇದೆ. ಅಂಥ ರಕ್ತದಾನವನ್ನು ಅವರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ನಮ್ಮ ಕಲಬುರಗಿಯ ಜಿಲ್ಲೆಯ ಸಮಸ್ತ ರಕ್ತದಾನದವರು ಅಭಿಮಾನಿಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ದೊಡ್ಡದಾಗಿರುವಂಥ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅಂಥ ರಕ್ತದಾನ ಕೊಟ್ಟಿರತಕ್ಕಂಥ ಎಲ್ಲ ಸಮಸ್ತ ಕಲಬುರಗಿ ಜಿಲ್ಲೆಯ ಭಕ್ತರಿಗೆ ಜಗದ್ಗುರು ಪಂಚಾಚಾರ್ಯರು, ರೇಣುಕಾದಿ ಪಂಚಾಚಾರ್ಯರು, ಎಲ್ಲ ಶಿವಾಚಾರ್ಯರು ಮಂಗಲ ಆಶೀರ್ವಾದ ಕೊಟ್ಟು ಅವರ ಆರೋಗ್ಯ ಭಾಗ್ಯ ಕರುಣಿಸಲಿ ಅಂತೇಳಿ ನನ್ನ ಹಾರೈಕೆ. ರಂಭಾಪುರಿ ಜಗದ್ಗುರುಗಳ 25ನೇ ವರ್ಷದ ಪಟ್ಟಾಧಿಕಾರ ರಥೋತ್ಸವ ಹಾಗೂ 60ನೇ ವರ್ಷದ ಹುಟ್ಟುಹಬ್ಬ ನಿಮಿತ್ತಾರ್ಥವಾಗಿ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಅಂಥ ರಕ್ತದಾನ ಶಿಬಿರವನ್ನು ಜಗದ್ಗುರು ಮಹಾಸನ್ನಿಧಿಯವರು ಉದ್ಘಾಟನೆ ಮಾಡಿ ಆ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ಜನ ಯುವಕರು ತಮ್ಮ ರಕ್ತವನ್ನು ದಾನ ಮಾಡಿದ್ದಾರೆ. ರಕ್ತದಾನ ಮಾಡೋ ಉದ್ದೇಶ ಏನಂತ ತಿಳ್ಕೊಂಡು ಕೇಳಿದರೆ ಆಸ್ಪತ್ರೆಯಲ್ಲಿ ರೋಗಿಗಳು ರಕ್ತ ನಿಲ್ಲದೆ ಸಾಯುವಂಥ ಪರಿಸ್ಥಿತಿಯನ್ನು ಹೋಗಲಾಡಿಸುವುದಕ್ಕಾಗಿ ಜಗದ್ಗುರು ಮಹಾಸನ್ನಿಧಿಯವರ ಹುಟ್ಟುಹಬ್ಬ ನಿಮಿತ್ತಾರ್ಥವಾಗಿ ಇಂದು ಕಲಬುರಗಿ ಮಹಾನಗರದ ಕನ್ನಡ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಟಿದ್ದು ಭಾಳ ಸಾರ್ಥಕತೆ ಅನ್ನಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಶಿವಾಚಾರ್ಯರು ಮೊದಲಿಗೆ ನಾವು ರಕ್ತದಾನವನ್ನು ಮಾಡಿದೆವು. ಕಾರಣ ಏನಂತ ತಿಳ್ಕೊಂಡು ಕೇಳಿದರೆ ಜಗದ್ಗುರು ಮಹಾಸನ್ನಿಧಿಯವರು ಕಾರ್ಗಿಲ್ ಯುದ್ಧ ಆಗಿರುವಂಥ ಸಂದರ್ಭದೊಳಗೆ ಇವತ್ತು ಅವ್ರ ಹುಟ್ಟುಹಬ್ಬಕ್ಕೆ ನಾವು ಯಾಕೆ ರಕ್ತ ಕೊಡಬೇಕಂತ ತಿಳ್ಕೊಂಡು ಕೇಳಿದರೆ ಜಗದ್ಗುರು ಮಹಾಸನ್ನಿಧಿಯವರು ಕಾರ್ಗಿಲ್ ಯುದ್ಧದ ಪ್ರಸಂಗದೊಳಗೆ ಆ ಕೇಂದ್ರ ಸರ್ಕಾರಕ್ಕೆ ತಮ್ಮ ರಕ್ತದಿಂದ ಒಂದು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೆವು. ಇವತ್ತು ನೀವು ಯಾವ ರೀತಿಯಾಗಿ ಕುಂದುದು ಬೇಡ, ನಿಮ್ಮ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಕಾನ್ಸೆಂಟನ್ನು ತೋರಿಸುವುದಕ್ಕಾಗಿ ಜಗದ್ಗುರು ಮಹಾಸನ್ನಿಧಿಯವರು ಅಂದು ರಕ್ತದಾನ ಮಾಡಿದರು. ಅದೇ ಒಂದು ಸಾಂಕೇತಿಕವಾಗಿ ಇವತ್ತು ಅವರ 60ನೇ ವರ್ಷದ ಹುಟ್ಟುಹಬ್ಬಕ್ಕಾಗಿ ನಾವೆಲ್ಲ ನಾಡಿನ ಶಿವಾಚಾರ್ಯರು ಹಾಗೂ ನಾಡಿನ ಭಕ್ತ ಸಮುದಾಯ ಇವತ್ತು ಜಗದ್ಗುರುಗಳ ಒಂದು 60ನೇ ವರ್ಷದ ಹುಟ್ಟುಹಬ್ಬ ಸ್ಮರಣಾರ್ಥವಾಗಿ ರಕ್ತದಾನ ಕೊಡೋದು ಬಹಳ ಸಂತೋಷಕರ ಸಂಗತಿ ಅನ್ನುವಂಥದ್ದನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ರಕ್ತದಾನ ಶಿಬಿರದಲ್ಲಿ ರಂಭಾಪುರಿ ಜಗದ್ಗುರುಗಳು, ಶ್ರೀನಿವಾಸರಡ್ಗಿಯ ರೇವಣಸಿದ್ದ ಶಿವಾಚಾರ್ಯರು, ನಾಗಲಿಂಗಯ್ಯ ಮಠಪತಿ ಹಾಗೂ ಇತರರಿದ್ದರು. ನಗರದ ಜಯನಗರದ ಅನುಭವ ಮಂಟಪದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಶರಣ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಅಂಗವಾಗಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜಯನಗರದ ಅನುಭವ ಮಂಟಪದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಿರುವ 6ನೇ ಶರಣ ಸಂಗಮಕ್ಕೂ ಮುನ್ನ ಜಗತ್ ವೃತ್ತದಿಂದ ಆಯೋಜಿಸಿದ ಬೈಕ್ ರ್ಯಾಲಿಗೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಚಾಲನೆ ನೀಡಿದರು. ಈಗಾಗಲೇ ಬಸ್ ಸಮಿತಿಯ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಶರಣ ಶ್ರೀ ಅರವಿಂದ್ ಜತ್ತಿಯವರು ಹೇಳಿದರು. ಬಸವಣ್ಣನವರು, ಬಸವಾದಿ ಪ್ರಮುಖರು ಇನ್ನೊಂದು ವಿಶೇಷ ಕೊಡುಗೆ ಏನೆಂದರೆ ಈ ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಸತ್ತಾತ್ಮಕವಾದ ಸಂವಿಧಾನವನ್ನು ನೀಡಿದರು. ಇದು ಅಷ್ಟೇ ಅಲ್ಲ, ಲಿಂಗಾಯತನದ ಒಂದು ಧರ್ಮ ಮಾತ್ರ ಅಲ್ಲ, ಅದು ಒಂದು ನಾಗರಿಕತೆ.
ಆ ನಾಗರಿಕತೆ ಅದೊಂದು ಸಂಸ್ಕೃತಿ ಅದೊಂದು ಪರಂಪರೆ ಆ ನಾಗರಿಕತೆ ಆ ಸಂಸ್ಕೃತಿ ಉಳಿಸುವುದು ಬೆಳೆಸೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಧರ್ಮ ಆಗುತ್ತದೆ ಸೋ ಈಗ ಏನಾಗಿದೆ ಅಂದ್ರೆ ಭಾರತ 1947 ಸ್ವತಂತ್ರ ಸಿಕ್ಕ ನಂತರ ಭಾರತ ಸರ್ಕಾರ ಸಿಖ್ ಧರ್ಮವನ್ನು ಗುರುತಿಸಿದೆ ಜೈನ ಧರ್ಮವನ್ನು ಗುರುತಿಸಿದೆ ಬೌದ್ಧ ಧರ್ಮವನ್ನು ಗುರುತಿಸಿದೆ ಇಸ್ಲಾಂ ಧರ್ಮವನ್ನು ಗುರುತಿಸಿದೆ ಮತ್ತೆ ಅದೇ ರೀತಿ ಕ್ರಿಶ್ಚಿಯನ್ ಧರ್ಮವನ್ನು ಗುರುತಿಸಿದೆ ಆದರೆ ಈ ಲಿಂಗಾಯತ ಧರ್ಮ ಇನ್ನೂ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಹೀಗಾಗಿ ಈ ಅನಿವಾರ್ಯವಾಗಿ ನಾವು ಹೋರಾಟ ಇಳಿಯುವಂತ ಪ್ರಸಂಗ ಬಂದಿದೆ ಆ ನಿಟ್ಟಿನಲ್ಲಿ ಜನಾಂದೋಲನ ಕಾರ್ಯಕ್ರಮ ಇದು ಹಮ್ಮಿಕೊಳ್ಳಲಾಗಿದೆ ಈ ಪರ್ಯಂತ 3 ದಿವಸ ನಾವು ಶರಣ ಸಂಗಮ ಅಂತ ಹೇಳಿ ಬಸವ ಸಮಿತಿಯ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರುವಂತ ಅರವಿಂದ ಜತ್ತಿಯವರ ಒಡನಾಡಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತ ಸುರೇಶ್ ಸಜ್ಜನವರೆಲ್ಲರೂ ಕೂಡಿ 3 ದಿವಸ ಈ ಒಂದು ಅವೇರ್ನೆಸ್ ಪ್ರೋಗ್ರಾಂ ಮಾಡ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಈ ಬೈಕ್ ರ್ಯಾಲಿ ಜಗತ್ ಸರ್ಕಲ್ ಇಂದ ಮತ್ತು ಅದೇ ರೀತಿ ಅನುಭವ ಮಂಟಪದವರೆಗೆ ಅನ್ನಪೂರ್ಣ ಕ್ರಾಸಿಂದ ಅನುಭವ ಮಂಟಪದವರೆಗೆ ಹೋಗುವಂಥ ಒಂದು ಬೈಕ್ ರ್ಯಾಲಿ ಇದೆ ಅದ ನಂತರ ಉದ್ಘಾಟನೆ ಆಗ್ತದೆ ಆ ಉದ್ಘಾಟನೆಯಲ್ಲಿ ನಮ್ಮ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ದರ್ಶನ ಶರಣಬಸಪ್ಪ ಗೌಡ ಪಾಟೀಲ್ ದರ್ಶನಪುರ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ನೆಚ್ಚಿನ ಶಾಸಕರಾಗಿರುವಂಥ ಗುಲ್ಬರ್ಗ ಶಾಸಕರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಪ್ರವಾಸೋದ್ಯಮದ ನಿರ್ದೇಶಕರಾಗಿರುವಂಥ ಮಲ್ಲಿನಾಥ್ ಪಾಟೀಲ್ ಸ್ವಂತವರು ಬರ್ತಾ ಇದ್ದಾರೆ ಈಗ ಅನೇಕ ಗಣ್ಯರು ಗಣ್ಯಮಾನ್ಯ ವ್ಯಕ್ತಿಗಳು ಕೂಡಿ ಇವು ಉದ್ಘಾಟನೆಯಾಗಿ 3 ದಿವಸ ನಿಮಿತ್ತ ಒಂದು ಏನಂದ್ರೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ವಿಶ್ವದ ಅನೇಕ ಕಡೆ ಅನೇಕ ದಾರ್ಶನಿಕರು ತಮ್ಮ ತತ್ವಗಳನ್ನು ದರ್ಶನ ಸ್ವರೂಪದಲ್ಲಿ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದನ್ನು ನಾವು ನೋಡಿದ್ದೇವೆ ಆದರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಸುಮಾರು 850 ವರ್ಷಗಳ ಹಿಂದೆ ಬಸವಣ್ಣನವರು ನೀಡಿದಂಥ ದರ್ಶನ ಅದ್ಭುತವಾದ ವಿಶಿಷ್ಟವಾದ ದರ್ಶನವಾಗಿದೆ ಆ ದರ್ಶನದ ಹಿನ್ನೆಲೆಯಲ್ಲಿ ಲಿಂಗವನ್ನು ಆಯತ ಮಾಡಿಕೊಂಡು ಅಂಗವೇ ಲಿಂಗವಾಗಿ ಪರಿವರ್ತಿಸತಕ್ಕಂಥ ಈ ಅಪೂರ್ವವಾದ ಈ ದರ್ಶನ ಶಾಸ್ತ್ರವನ್ನು ಇಲ್ಲಿಯವರೆಗೂ ಸ್ವತಂತ್ರವಾಗಿ ನಮ್ಮಲ್ಲಿ ಆಗದೇ ಇರೋದು ಬಹಳ ವಿಷಾದಕರ ಸಂಗತಿ ಹೀಗಾಗಿ ಲಿಂಗಾಯತ ಒಂದು ಸ್ವತಂತ್ರ ದಾರ್ಶನಿಕ ದರ್ಶನದ ಹಿನ್ನೆಲೆಯಲ್ಲಿ ಇದೊಂದು ಸ್ವತಂತ್ರ ಧರ್ಮವಾಗಿ ಆಗಲೇಬೇಕಾದಂತಹ ಹಿನ್ನೆಲೆ ಇದೆ ಈಗಾಗಲೇ ಸಿಖ್ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಜೈನ ಧರ್ಮ ಆಗಲಿ ಹೀಗೆ ಎಲ್ಲ ಧರ್ಮಗಳು ಸ್ವತಂತ್ರ ಅನ್ನಿಸ್ಕೊಂಡ್ರೂ ಕೂಡ ಇದು ಕೂಡ ಲಿಂಗಾಯತ ಅನ್ನತಕ್ಕಂಥ ಅಪೂರ್ವವಾದ ವಿಶ್ವದಲ್ಲೇ ಇರಲಾರದಂಥ ಒಂದು ಕಲ್ಪನೆಯನ್ನು 12ನೇ ಶತಮಾನದ ಬಸವಣ್ಣನವರು ಶರಣರು ನೀಡಿದ್ದು ಇಡೀ ಕರ್ನಾಟಕದ ಹೆಮ್ಮೆ ಅಷ್ಟೇ ಅಲ್ಲ ಇಡೀ ಜಗತ್ತೇ ಹೆಮ್ಮೆ ಪಡತಕ್ಕಂಥ ದರ್ಶನವನ್ನು ಇದೊಂದು ಸ್ವತಂತ್ರ ಸ್ವರೂಪವಾಗಿ ನಾವು ವಿಕಾಸ ಮಾಡಬೇಕು ಅಂತ ಹೇಳಿ ಇದೊಂದು ಜನಜಾಗೃತಿಯ ಪ್ರಯತ್ನವನ್ನು ಈ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಸಂಜಯ್ ಮಾಕಲ್ರವರು ಕಲಬುರಗಿಯಲ್ಲಿ ಮಾಡಿರುವುದು ಅಭಿನಂದನಾರ್ಹ ಇಂಥ ಪ್ರಯತ್ನಗಳಿಗೆ ನಾವೆಲ್ಲರೂ ಸೇರಿ ಇದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಈ ಸ್ವತಂತ್ರ ಧರ್ಮ ಸಾಧ್ಯ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೊಡನೆ ಇದ್ದೇನೆ ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿ ಈ ರ್ಯಾಲಿಯಲ್ಲಿ ಮಾಜಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಅರವಿಂದ್ ಜತ್ತಿ ಅರುಣ್ ಕುಮಾರ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷ ಸುರೇಶ್ ಸಜ್ಜನ್ ಮಂಜುನಾಥ್ ಕಾಳೆ ಡಾಕ್ಟರ್ ವಿಲಾಸವತಿ ಖೂಬಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಲಾಜಿ ಸಂಜಯ್ ಮಾಕಲ್ ಸೇರಿದಂತೆ ಅನೇಕರಿದ್ದರು ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಕಲಬುರಗಿ ನಗರದ ಪ್ರತಿಷ್ಠಿತ ಫೈನಾನ್ಸ್ ಕಂಪನಿಯಾಗಿರುವ ಸುಂದರಂ ಫೈನಾನ್ಸ್ ವತಿಯಿಂದ ಸುಭಿಕ್ಷಾ ಮೇಳವನ್ನು ಆಯೋಜಿಸಲಾಗಿತ್ತು ಇದರ ಅಂಗವಾಗಿ ಕಲಬುರಗಿಯ ಕಂಪನಿಗಳು ಸೇರಿದಂತೆ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳು ಇದರಲ್ಲಿ ಭಾಗವಹಿಸಿದ್ದವು ಹೀಗಾಗಿ ಬೃಹತ್ ಗಾತ್ರದ ವಾಹನಗಳನ್ನು ಅಲ್ಲಿ ನಿಲ್ಲಿಸಲಾಗಿತ್ತು ಆ ದೃಶ್ಯಗಳನ್ನು ನೀವು ನೋಡಿ ಒಂದು ಕಡೆ ಬೃಹದಾಕಾರದ ವಾಹನಗಳು ಇನ್ನೊಂದೆಡೆ ಸ್ಕೂಲ್ ವ್ಯಾನ್ ಮತ್ತು ಟ್ರ್ಯಾಕ್ಟರ್ಗಳು ಮತ್ತೊಂದೆಡೆ ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗಾರಗೊಂಡಿರುವ ಹುಂದಾಯಿ ಕಾರುಗಳು ಮಗದೊಂದೆಡೆ ಬೆಂಗಳೂರಿನ ವೋಲ್ವೋ ಕಂಪನಿಯ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಗಳು ಹೌದು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ
ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಯಾವುದೋ ದೊಡ್ಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅನಿಸಬಹುದು. ಆದ್ರೆ ವಿಷಯ ಅದಲ್ಲ. ಬದಲಿಗೆ ಇದು ಕಲಬುರಗಿ ನಗರದ ಪ್ರತಿಷ್ಠಿತ ಸುಂದರಂ ಫೈನಾನ್ಸ್ ರವರು ಕಲಬುರಗಿ ನಗರದಲ್ಲಿ ಆಯೋಜಿಸಿರುವ ಸುಭಿಕ್ಷಾ ಮೇಳದ ವಿಷಯ. ಕಲಬುರಗಿಯ ಖರ್ಗೆ ಪೆಟ್ರೋಲ್ ಬಂಕ್ ಬಳಿ ಕಟ್ಟಡ ನಿರ್ಮಾಣ ಸೇರಿದಂತೆ ಇತರೆ ಉಪಕರಣಗಳಿಗಾಗಿಯೇ ಈ ವಿಶೇಷ ಮೇಳವೊಂದನ್ನು ಆಯೋಜಿಸಲಾಗಿದೆ. ಹೀಗಾಗಿ ಮೇಳದಲ್ಲಿ ಕಲಬುರಗಿ ಮತ್ತು ಬೆಂಗಳೂರಿನ ಕಂಪನಿಗಳು ಭಾಗವಹಿಸಿವೆ. ಎನ್ಕೋರ್ ಹೆವಿ ಮಿಷನರಿ ಬಂದ್ಬಿಟ್ಟು ವೋಲ್ವೋ ಆಥರೈಸ್ಡ್ ಡೀಲರ್ ಫಾರ್ ಎಂಟೈರ್ ಕರ್ನಾಟಕ. ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿ ಸುಭಿಕ್ಷಾ ಮೇಳ ಅನ್ನೋದು ಏನು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಎಕ್ಸಿಬಿಷನ್ ಇದೆ, ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ನಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಿ ನಮ್ಮ ಪ್ರಾಡಕ್ಟ್ನ ಇಲ್ಲಿ ಪ್ರಮೋಟ್ ಮಾಡೋದಕ್ಕೆ ನಾವು ಬಂದಿದ್ದೀವಿ. ನಮ್ಮಲ್ಲಿ ಎಸ್ಕ್ಯುವೇಟರ್ಸ್, ಸಾಯಿಲ್ ಕಾಂಪ್ಯಾಕ್ಟರ್ಸ್, ಡಬಲ್ ಡ್ರಮ್ ಟ್ಯಾಂಡಮ್ ರೋಲರ್ಸ್, ವೀಲ್ ಲೋಡರ್ಸ್, ಮೋಟರ್ ಗ್ರೇಡರ್, ಆಮೇಲೆ ರಾಕ್ ಬ್ರೇಕರ್, ಈ ಮಿಷಿನರೀಸ್ ಎಲ್ಲ ನಮ್ಮಲ್ಲಿದೆ. ಸೊ ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿದೆ. ಅದಲ್ಲದೆ ನಮ್ಮದು 6 ಬ್ರಾಂಚಸ್ ಇದೆ ಎಂಟೈರ್ ಕರ್ನಾಟಕದಲ್ಲಿ. ಮೈಸೂರು, ಮ್ಯಾಂಗ್ಳೂರ್, ಹೊಸಪೇಟ್, ಹುಬ್ಳಿ, ಶಿವಮೊಗ್ಗ, ಆಮೇಲೆ ನೆಕ್ಸ್ಟ್ ಗುಲ್ಬರ್ಗದಲ್ಲಿ ಓಪನ್ ಮಾಡೋಣ ಅಂತ ಒಂದು ಪ್ಲಾನಿಂಗಲ್ಲಿದ್ದೀವಿ. ಕಲಬುರಗಿಯ ಹುಮ್ನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿರುವ ಶಾ ಹುಂದಾಯ್ ಹೊಸ ವರ್ಷಕ್ಕಾಗಿ 5 ಗ್ರಾಂ ಗೋಲ್ಡ್ ಕಾಯಿನ್ ಆಫರ್ ಇಟ್ಟಿದ್ದು, ಗ್ರ್ಯಾಂಡ್ ಐ10, ಆಕ್ಟಿವ್ ಐ20 ಮತ್ತು ಎಲೈಟ್ ಐ20 ಕಾರ್ಗಳನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಾಗಿರುವ ವೋಲ್ವೋ ಕೂಡ ಈ ಬಾರಿ ಪ್ರಪ್ರಥಮ ಬಾರಿಗೆ ಈ ಮೇಳದಲ್ಲಿ ಭಾಗವಹಿಸಿದೆ. ಎನ್ಕೋರ್ ಹೆವಿ ಮಿಷನರಿ ಕಂಪನಿ ಇಡೀ ಕರ್ನಾಟಕದ ವೋಲ್ವೋ ಬ್ರ್ಯಾಂಡ್ನ ಅಧಿಕೃತ ಮಾರಾಟಗಾರರಾಗಿರುವುದರಿಂದ ಎಸ್ಕಿವೇಟರ್ಸ್, ಸಾಯಿಲ್ ಕಾಂಪ್ಯಾಕ್ಟರ್, ಮೋಟರ್ ಗ್ರೈಂಡರ್, ರಾಕ್ ಬ್ರೇಕರ್ ಮಷಿನ್ಗಳನ್ನ ಪ್ರಮೋಟ್ ಮಾಡುತ್ತಿದೆ. ಈ ಎಕ್ಸಿಬಿಷನ್ ಬಗ್ಗೆ ಇದು ಮೊದಲನೇ ಸತಿ ನಾವು ಗುಲ್ಬರ್ಗದಲ್ಲಿ ಈ ಒಂದು ಮೇಳದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಸುಂದರಂ ಫೈನಾನ್ಸ್ ಒಂದು ಏನು ಫೈನಾನ್ಸ್ ಕಂಪನಿ ಇದೆ, ಆ ಸುಂದರಂ ಫೈನಾನ್ಸ್ ಅವರು ಈ ಒಂದು ಮೇಳನ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಏನಿದ್ದಾರೆ, ಪ್ಲಸ್ ಒಂದು ಹೊಸ ಕಸ್ಟಮರ್ಸ್ ಏನು ನಾವು ಆ್ಯಡ್ ಆನ್ ಮಾಡ್ತೀವಿ, ಆ ಕಸ್ಟಮರ್ಗೆ ನಾವು ಒಂದು ಭರವಸೆ ಕೊಟ್ಟು ಅವರ ಕಸ್ಟಮರ್ಗೆ ಹತ್ರ ಇದ್ದು ಅವರ ಒಂದು ರಿಕ್ವೈರ್ಮೆಂಟ್ ಅರ್ಥ ಮಾಡಿಕೊಂಡು ನಮ್ಮ ಒಂದು ಪ್ರಾಡಕ್ಟ್ ಏನಿದೆ, ವೋಲ್ವೋ ಪ್ರಾಡಕ್ಟ್ ಏನಿದೆ, ಅದನ್ನು ನಾವು ಇಲ್ಲಿ ಪ್ರಮೋಟ್ ಮಾಡೋದಕ್ಕೆ ಸುಭಿಕ್ಷಾ ಮೇಳದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕದ ವೋಲ್ವೋ ಸೇಲ್ಸ್ ಮ್ಯಾನೇಜರ್ ಬಾಲಾಜಿ ಬಿಡಿ, ನವೀನ್ ಶರ್ಮಾ, ಪ್ರಶಾಂತ್ ಬಾದಾಮಿ, ಪ್ರಮೋದ್ ಅಂಗಡಿ, ಅಯ್ಯಣ್ಣ ಪೋದ್ದಾರ್ ಸೇರಿದಂತೆ ಇತರರಿದ್ದರು. ಸುರೇಶ್ ಚಿನ್ಗುಡಿ ಜೊತೆ ರಾಘವೇಂದ್ರ ಎಂಬೋಗ್ಲೆ, ಸುದ್ದಿ ಸಮಯ, ಕಲಬುರಗಿ. ಜನವರಿ 7 ಕಲಬುರಗಿ ನಗರದ ಶಹಾಬಜಾರ್ನಲ್ಲಿರುವ ಜಗದಾಂಬಾ ಮಂದಿರದಲ್ಲಿ ನವವರ್ಷ ಸತ್ಸಂಗ ಸಾಧನಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉಮೇಶ್ ಶೆಟ್ಟಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಶಹಾಬಜಾರ್ದ ಎಸ್ಎಸ್ಕೆ ಸಮಾಜದ ಜಗದಾಂಬಾ ಮಂದಿರದಲ್ಲಿ ನಾಳೆ ಅಂದರೆ ಜನವರಿ 7 ಮತ್ತು 8 ಎರಡು ದಿನಗಳ ಕಾಲ ಸಂಜೆ 4 ರಿಂದ 7 ಗಂಟೆವರೆಗೆ ನವವರ್ಷದ ಸತ್ಸಂಗ ಸಾಧನಾ ಶಿಬಿರ ಮುಂಬೈನ ಸ್ವಾಮಿ ಕಮಲೇಶ್ವರಾನಂದ ಗುರುಜಿ ಅವರು ನಡೆಸಿಕೊಡುವರು ಎಂದು ಪಾಲಿಕೆಯ ಮಾಜಿ ಸದಸ್ಯರಾದ ಉಮೇಶ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಂದು ಆಧ್ಯಾತ್ಮದ ಶಕ್ತಿಯನ್ನು ನಾವು ನೋಡಿಕೊಂಡು ಕೆಲವು ಯುವಕರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಜೀವನವನ್ನು ಸಾರ್ಥಕ ಬದುಕಿನತ್ತ ಸಾಗಿದಾಗ ನಿಜವಾಗಲೂ ಅಂತ ಒಂದು ಚೇತನ ನಮ್ಮ ಗುಲ್ಬರ್ಗದಲ್ಲಿ ಕೂಡ ಒಂದು ಧಾರ್ಮಿಕ ಚಿಂತನೆ ಈ ಭಾಗದಲ್ಲಿ ಆಗಲಿ ಅನ್ನೋ ಒಂದು ಚೇತನದೊಂದಿಗೆ ನಾವು 3 ವರ್ಷದಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದೇ ಥರ ಈ ವರ್ಷ ನಾವು ಮತ್ತೆ ನಾಳೆ ಮತ್ತು ನಾಡಿದ್ದು ಈ ನಮ್ಮ ನಗರದ ಶಾಬಜಾರ್ದಲ್ಲಿರುವ ಅಂಬಾಬಾಯಿ ಟೆಂಪಲ್ನಲ್ಲಿ ನಾಳೆ ಸಾಯಂಕಾಲದಿಂದ ಪ್ರಾರಂಭವಾಗಲಿದೆ. ಈ ಒಂದು ಪ್ರವಚನವನ್ನು ರಾಷ್ಟ್ರೀಯ ಭಾಷೆಯಾದ ಹಿಂದಿಯಲ್ಲಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ಜೊತೆಗೆ ನಾವು ಕಂಡಂಥ ಒಂದು ಅತ್ಯಂತ ಯಾವ ಮನುಷ್ಯನಲ್ಲಿ ಮಾತಿನ ಮುಖಾಂತರ ಹೇಳಲು ಬರೋದಿಲ್ಲೋ ಆ ಸಂಗೀತದ ಒಂದು ಶಕ್ತಿ ಒಂದು ಚೇತನದ ಹೇಳುವಂಥ ಶಕ್ತಿ ಅವ್ರ ಬಳಗದಲ್ಲಿದೆ. ನಿಜವಾಗ್ಲೂ ಇಂಥ ಒಂದು ಶಕ್ತಿ ನಾವು ನೋಡಿದ್ದು ನಾವು ಸಂಗೀತ ಅಭಿಮಾನಿದ್ರೂ ಕೂಡ ಅವರ ಒಂದು ಯುವಕರೇ ಅಂಥ ಒಂದು ಶಕ್ತಿ ಸಂಗೀತವನ್ನು ಪ್ರಸ್ತುತಪಡಿಸಲಿದ್ದಾರೆ ನಾಳೆ ಮತ್ತು ನಾಡಿದ್ದು. ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಭಾಗದಲ್ಲಿ ಎಲ್ಲ ಸಹೋದರ ಸಹೋದರಿಗೆ ನಮ್ಮ ನಗರದ ಎಲ್ಲ
ಈ ಪತ್ರಿಕಾಗೋಷ್ಠಿಯಲ್ಲಿ ನಂದಕುಮಾರ್ ಪೊದ್ದಾರ್, ಸತೀಶ್ ವಗ್ಗೇರ, ರಮೇಶ್ ಜೋಶಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.